ಎಲ್ಲವನ್ನು ನೋಡಿಕೊಳ್ಳುವೆ ಯೆಹೋವಾಯೀರೇ, ಎಲ್ಲವನ್ನು ನೋಡಿಕೊಳ್ಳುವೆ, ಅಗತ್ಯವೆಲ್ಲ ಪೂರೈಸುವವನೆ, ನನ್ನ ಅಗತ್ಯವೆಲ್ಲ ಪೂರೈಸುವವನೆ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವೆ, ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಸೋಲಿಲ್ಲ ನನಗೆ ಸೋಲಿಲ್ಲ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಗುಣವಾದೆವು ಯೇಸುಗಾಯದಿಂದ, ಗುಣವಾದೆವು ಯೇಸುಗಾಯದಿಂದ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಹೌದು ಡ್ಯಾಡಿ, ರೂವಾ ಒಳ್ಳೆಯ ಕುರುಬನೇ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ, ಯಾವ ಕೊರತೆ ಇಲ್ಲ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮಾ ಜೊತೆಯಲ್ಲೇ ಇರುವವನೇ, ಯೆಹೋವಾ ಶಮ್ಮಾ ಜೊತೆಯಲ್ಲೇ ಇರುವವನೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ, ಕರ್ತನಾಮ ನನಗಾಶ್ರಯ, ಹೌದು ಡ್ಯಾಡಿ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಹೌದು ಕರ್ತನೆ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಾಲೋ ಸಮಾಧಾನ ಕರ್ತನೆ, ಯೆಹೋವಾ ಶಾಲೋ ಸಮಾಧಾನ ನೀಡುವವನೇ, ಸ್ತೋತ್ರ ಅಪ್ಪ ನಿಮಗೆ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ ನಿಮಗೆ, ಸ್ತೋತ್ರ ಅಪ್ಪ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಅವಮಾನ ನನಗೆ ಇಲ್ಲ ಅಪ್ಪ, ನಾನಿನ್ನ ಮಗು,
அப்பா நான் இன்ன மகு எந்தீகூ அவமான இல்ல அப்பா நான் இன்ன மகு ஹவு டாடி அவமான இல்ல நின்னே நோடுவேனு ಪ್ರಕಾಶ ಹೊಂದುವೆನು ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ಅವಮಾನ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಅಪ್ಪ ನಾನು ನಿನ್ನ ಮಗು ಎಂದಿಗೂ ಎಸ್ ಡ್ಯಾಡಿ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ ನಡೆಸುವೆ ನನ್ನನ್ನು ಕೊನೆ ತನಕ ನಡೆಸುವೆ ನನ್ನನ್ನು ಕೊನೆ ತನಕ ಅವಮಾನ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಅಪ್ಪ ನಾನು ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಅವಮಾನ ನನಗೆ ಇಲ್ಲ ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ನಾನು ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ ಮನ ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ ಬರುವ ಕಷ್ಟ ಅನೇಕವಿದ್ದರೂ ಬರುವ ಕಷ್ಟ ಅನೇಕ ಇದ್ದರೂ ಬಿಡಿಸುವೆ ನೀ ಅವುಗಳಿಂದ ಬಿಡಿಸುವೆ ನೀ ಅವುಗಳಿಂದ ಅವಮಾನ ನನಗೆ ಇಲ್ಲ ಡ್ಯಾಡಿ ಅಪ್ಪ ನಾನು ನಿನ್ನ ಮಗು ಅಪ್ಪ ನಾನು ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ನೀನು ಉತ್ತಮನು ಮಾಧುರನು ನನ್ನ ಕರ್ತನು ದಿನವೆಲ್ಲ ಸವಿದು ಹರ್ಷಿಸುವೆ ನೀನು ಉತ್ತಮನು ಮಾಧುರನು ನನ್ನ ಕರ್ತನು ದಿನವೆಲ್ಲ ಸವಿದು ಹರ್ಷಿಸುವೆ ನಿನ್ನಲ್ಲಿ ಬೇಡಿಕೊಳ್ಳುವ ನನಗೆ ನಿನ್ನಲ್ಲಿ ಬೇಡಿಕೊಳ್ಳುವ ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಯಾವ ಮೇಲಿಗೂ ಕಡಿಮೆ ಇಲ್ಲ ಅವಮಾನ ನನಗೆ ಇಲ್ಲ ಅಪ್ಪ ನಾನು ನಿನ್ನ ಮಗು ಅಪ್ಪ ನಾನು ನಿನ್ನ ಮಗು ಎಂದಿಗೂ
ಅವಮಾನ ನನಗಿಲ್ಲ ಅಪ್ಪ ನಿನ್ನ ಮಗು ಎಂದಿಗೂ ಅವಮಾನ ನನಗಿಲ್ಲ ನಿನ್ನನ್ನೇ ನೋಡುವೆನು ಪ್ರಕಾಶ ಹೊಂದುವೆನು ನಿನ್ನನ್ನೇ ನೋಡುವೆನು ಹೊಂದುವೆನು ಅವಮಾನ ನನಗೆ ಇಲ್ಲ ಅಪ್ಪ ನಿನ್ನ ಮಗು ಅಪ್ಪ ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ ನಿನ್ನ ಮಗು ಎಂದಿಗೂ ಅವಮಾನ ನನಗೆ ಇಲ್ಲ ನಂಬಲವೇ ನನ್ನ ಕೋಟೆಯೇ ಆರಾಧನೆ ನಿಮಗೆ ನಂಬಲವೇ ನನ್ನ ಕೋಟೆಯೇ ಆರಾಧನೆ ನಿಮಗೆ ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಕರಗಳನ್ನು ಚಾಚಿ ಹಾಡುವ ಆರಾಧನೆ ನಿಮಗೆ ಆರಾಧನೆ ಡ್ಯಾಡಿ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೃದಯದ ಆಳದಿಂದ ಡ್ಯಾಡಿ ನಿಮಗೆ ಆರಾಧನೆ ಎಂಬುದಾಗಿ ಹೇಳುವ ಅಪ್ಪ ನಿಮಗೆ ತಾನೇ ಎಲ್ಲೆಲ್ಲೂ ಇರುವ ಯೆಹೋವ ಎಲೋಹಿ ಆರಾಧನೆ ನಿಮಗೆ ಎಲ್ಲೆಲ್ಲೂ ಇರುವ ಯೆಹೋವ ಎಲೋಹಿ ಆರಾಧನೆ ನಿಮಗೆ ನಮ್ಮ ನೀತಿಯೇ ಯೆಹೋವ ಚಿತ್ಕೇನು ಆರಾಧನೆ ನಿಮಗೆ ನೀತಿಯೇ ಹೌದು ಡ್ಯಾಡಿ ನಮ್ಮ ನೀತಿ ನೀನೇ ಆರಾಧನೆ ನಿಮಗೆ ಆರಾಧನೆ ಕರೆಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹಾಡುವ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾಲಿಸ್ ಆರಾಧನೆ ನಿಮಗೆ ಹೌದು ಡ್ಯಾಡಿ ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾಲಿಸ್ ಆರಾಧನೆ ನಿಮಗೆ ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ ಕರಗಳನ್ನ ಚಾಚಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ
ಪಾಪ ನಿಮಗೆ ತಾನೇ ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಕರಗಳನ್ನು ಚಾಚಿ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಘನತೆ ಯೇಸಪ್ಪ ನನ್ ಬಲವೇ ನನ್ ಕೋಟೆ ಆರಾಧನೆ ನಿಮಗೆ ಆಶಯವೇ ಅತಿಶಯವೇ ಆರಾಧನೆ ನಿಮಗೆ ಆಶಯವೇ ಅತಿಶಯವೇ ಆರಾಧನೆ ನಿಮಗೆ ಆಶಯವೇ ಅತಿಶಯವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಥ್ಯಾಂಕ್ ಯು 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 ನಿಮಗೆ ಕೃಪಾಳು ತಂದೆ ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ ನಿನ್ನನ್ನು ಸ್ತುತಿಸಿ ಘನಪಡಿಸುವ ಸೌಭಾಗ್ಯ ನಮಗೆ ಸಿಕ್ಕಿದೆ ಥ್ಯಾಂಕ್ ಯು ನಿಜಕ್ಕೂ ನಿನಗೆ ವಂದನೆ ಹೃತ್ಪೂರ್ವಕ ವಂದನೆ ಸ್ವಾಮಿ ನಿನ್ನನ್ನು ಸ್ತುತಿಸಿ ಆರಾಧಿಸಲು ನಮಗೊಂದು ಅವಕಾಶ ಕೊಟ್ಟಿದ್ದೀರಿ ನಿನ್ನ ನಾಮನ ಮೇಲೆತ್ತಿ ಮಹಿಮೆ ಪಡಿಸಲು ನಮಗೊಂದು ಅವಕಾಶ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಲಾರ್ಡ್ ಓ ಹಾಲೆಲೂಯಾ ನಿಮಗೆ ಸ್ತೋತ್ರ ನಿಮಗೆ ವಂದನೆ ನಿಮಗೆ ಘನತೆ ನಿಮಗೆ ಗೌರವ ಹಾಲೆಲೂಯಾ ವಿ ಲವ್ ಯು ಜೀಸಸ್ ವಿ ಲವ್ ಯು ಜೀಸಸ್ ಥ್ಯಾಂಕ್ ಯು ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ನಮ್ಮ ಧ್ಯಾನಕ್ಕೆ ನಿನ್ನೆ ಓದಿದ ಅದೇ ವಾಕ್ಯ ಭಾಗವನ್ನು ಮತ್ತೆ ನಾವು
ಮುಂದುವರಿಸಿ ಧ್ಯಾನ ಮಾಡೋಣ ಮತ್ತು ಪ್ರಾರ್ಥನೆ ಮಾಡೋಣ. 34ನೇ ಕೀರ್ತನೆ ಅದು 8ನೇ ವಚನವನ್ನು ಓದೋಣ. ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಯಹೋವನು ಸರ್ವೋತ್ತಮನು ಎಂಬುದನ್ನು ನಿಮ್ಮ ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ನೋಡ್ತಾ ಇದ್ವಿ. ಅನುಭವ ಅನ್ನುವುದು ವಿಶೇಷವಾದಂತಹ ಒಂದು ಹಂತ. ಯಾರು ಏನೇ ಹೇಳಿದ್ರು ನಾವು ಅನುಭವಿಸಿದಾಗ ಅದರ ಲೆವೆಲೇ ಬೇರೆ. ದೇವನಾಮಕ್ಕೆ ಸ್ತೋತ್ರ. ನಿನ್ನೆ ಕ್ರಿಸ್ತನ ಪ್ರೀತಿಯನ್ನು ನಾವು ಅನುಭವಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ದೇವರ ವಾಕ್ಯಗಳನ್ನು ನೋಡಿದೆವು, ಪ್ರಾರ್ಥನೆ ಮಾಡಿದೆವು. ಕರ್ತನ ಇನ್ನೂ ಹೆಚ್ಚಾದ ಕೃಪೆ ಕೊಡಲಿ, ಕ್ರಿಸ್ತನ ಪ್ರೀತಿಯ ಅನುಭವ ನಮ್ಮೆಲ್ರಿಗೂ ಸಿಗಲಿ, ನಮ್ಮ ದೇಶದಲ್ಲಿರುವ ಎಲ್ಲ ಜನರಿಗೂ ಸಿಗಲಿ. ಹಾಲೆಲೂಯ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮುಂದುವರಿದ ಭಾಗವಾಗಿ 119ನೇ ಕೀರ್ತನೆ 4-5 ವಚನಗಳನ್ನು ಓದನ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು 4ನೇ ವಚನದಿಂದ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಆಮೆನ್. ಓಕೆ, ಇಲ್ಲಿ ಒಂದು ಅಂಶ ಇದೆ. ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸಿದವರು. 5ನೇ ವಚನ, ವಾಕ್ಯದ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು. ಒಂದು ಅಂಶವನ್ನು ಮಾತ್ರ ನಮ್ಮ ಧ್ಯಾನಕ್ಕೆ ತಗೊಳ್ಳು. ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸಿದವರು, ವಾಕ್ಯದ ಇಲ್ಲಿರುವಂಥ ಮಹತ್ವಗಳನ್ನು, ವಾಕ್ಯದಲ್ಲಿರುವಂತಹ ವಿಶೇಷತೆಗಳನ್ನು ರುಚಿ ನೋಡಿದವರು. ಹಾಲೆಲೂಯ. ಈಗ ಕೀರ್ತನೆ 119ನೇ ಅಧ್ಯಾಯದ 103ನೇ ವಚನಕ್ಕೆ ಬನ್ನಿ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ವಾಕ್ಯದ ರುಚಿ, ವಾಕ್ಯದ ಅನುಭವ ಹೇಗಿದೆ ಅಂತ ಹೇಳಿ ಈ ಭಕ್ತನ ಜೀವಿತ ನಮಗೆ ಹೇಳ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಹೋವನು ಸರ್ವೋತ್ತಮನೆಂಬುದನ್ನು ಅನುಭವಿಸಿ ತಿಳ್ಕೊಳ್ಳಿರಿ ಎಂಬುದಾಗಿ ಹೇಳುವಂಥ ವಾಕ್ಯ. ಆತನ ಪ್ರೀತಿ ಎಂಥದೆಂಬುದಾಗಿ ನಮಗೆ ಅನುಭವ ಬೇಕು ಅಂತ ಹೇಳಿ ನೋಡಿದೆವು. ಎರಡನೇದಾಗಿ, ಆತನ ವಾಕ್ಯ ಏನೆಂಬುದನ್ನು ನಾವು ಅನುಭವಿಸುವುದಾದರೆ ನಮಗಿರುವಂತಹ ಸೌಭಾಗ್ಯನೇ ವಿಶೇಷ. ಹಾಲೆಲೂಯ. ಭಕ್ತನು ಅನುಭವಿಸಿ ಹೇಳ್ತಾ ಇದ್ದಾನೆ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಹಾಲೆಲೂಯ. ಜೇನುತುಪ್ಪಕ್ಕಿಂತಲೂ ಸಿಹಿಯಾದ ಅನುಭವ ಈ ವಾಕ್ಯದಲ್ಲಿ ಭಕ್ತನಿಗೆ ಸಿಕ್ಬಿಟ್ಟಿದೆಯಂತೆ. ಇನ್ನೊಂದು ವಚನವನ್ನು ಕೂಡ ಓದ್ರಿ. 19ನೇ ಕೀರ್ತನೆ 10ನೇ ವಚನ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ನೋಡಿ, ಅವನ ಅನುಭವ ಏನಿದೆ, ಬಂಗಾರಕ್ಕಿಂತಲೂ ಅಪರಂಜಿ ಅಂತ ಹೇಳಿದರೆ ಶುದ್ಧ ಬಂಗಾರ, ಚೊಕ್ಕ ಬಂಗಾರ ರಾಶಿಗಿಂತಲೂ, ಚೊಕ್ಕ ಬಂಗಾರದ ರಾಶಿಯನ್ನೇ ಹಾಕ್ಬಿಟ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ಅಪೇಕ್ಷಿಸತಕ್ಕವು ಯಾವುದು ಅಂತ ಹೇಳಿದರೆ ನಿನ್ನ ವಾಕ್ಯಗಳು. ಹಾಲೆಲು. ಇನ್ಮೇಲಿಂದ ಓದಿದ್ರೆ 7ನೇ ವಚನದಿಂದ ನಿನ್ನ ಧರ್ಮಶಾಸ್ತ್ರ ಅಂತ ಹೇಳಿ ಪ್ರಾರಂಭ ಆಗ್ತದೆ. ಅಂದರೆ ದೇವರ ವಾಕ್ಯದಲ್ಲಿ ಇಷ್ಟೊಂದು ರುಚಿ ಸಿಕ್ಬಿಟ್ಟಿದೆಯಾ, ಇಷ್ಟೊಂದು ವಿಶೇಷ ಅನುಭವ ಈ ಭಕ್ತನಿಗೆ ಸಿಕ್ಬಿಟ್ಟಿದೆಯಾ. ವಾಕ್ಯದಲ್ಲಿ ಮುಂದುವರಿಸಿ ಹೇಳ್ತಾನೆ 10ನೇ ವಚನದ ಮುಂದುವರಿದ ಭಾಗವಾಗಿ, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ.
ಹಾಲೆಲೂಯ. ಈ ವಾಕ್ಯವು ಜೇನಿಗಿಂತಲೂ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ, ಇನ್ನೊಂದು ಭಾಷಾಂತರ ಹೆಂಗಿದೆ ಅಂದರೆ ಜಸ್ಟ್ ಜೇನು ಗೂಡಿಂದ ಬರುವಂಥ ಜೇನು, ಆ ಜೇನಿಗಿಂತಲೂ ಸಿಹಿಯಾಗಿದೆ. ಹಾಲೆಲೂಯ. ಈ ವಾಕ್ಯದಲ್ಲಿ ಇಂತಹ ಒಂದು ಅಭಿರುಚಿ ಇವತ್ತು ದೇವರ ಮಕ್ಕಳಾದ ನಮಗೆ ಬೇಕು. ಹಾಲೆಲೂಯ. ಇದನ್ನು ನಾವು ಸವಿದು ನೋಡಬೇಕಿದು ಎಷ್ಟು ವಿಶೇಷ ಅಂತ ಹೇಳಿ ಸವಿದು ನೋಡಬೇಕು. ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಲಿಕ್ಕೆ ಜನರು ಗುಂಪು ಗುಂಪಾಗಿ ಬಂದರು, ಅದ್ಭುತ ಸ್ವಸ್ಥತೆ ಮಾಡ್ಕೊಳ್ಳಿಕ್ಕೆ ಬಂದರು. ಅದಲ್ಲದೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸುವಿನ ಬೋಧನೆಯನ್ನು ಕೇಳಲಿಕ್ಕೇ ಜನ ಬರ್ತಿದ್ರು. ದಿನಗಟ್ಟಲೆ, ಒಂದು ದಿನ, ಎರಡು ದಿನ, ಮೂರು ದಿನ ಯೇಸು ಸ್ವಾಮಿ ಬೋಧನೆ ಕೇಳಿಕೊಂಡೇ ಕುಳಿತಿದ್ದವರೆಲ್ಲ ಇದ್ದರು. ಯಾಕಂದರೆ ಆ ವಾಕ್ಯದಲ್ಲಿ ಅವ್ರಿಗೆ ಟೇಸ್ಟ್ ಸಿಕ್ಬಿಟ್ಟಿತ್ತು. ಆ ವಾಕ್ಯದಲ್ಲಿ ಹೊರಟು ಬಂದಂಥ ಕೃಪೆ, ಗ್ರೇಸ್, ಡೆಲಿವರೆನ್ಸ್, ಬಿಡುಗಡೆ, ಕೃಪೆ, ಬಿಡುಗಡೆ, ಆದರಣೆ, ಸಾಂತ್ವನ, ಧೈರ್ಯ, ಬಲ, ಇವೆಲ್ಲದರ ರುಚಿ ಅವರಿಗೆ ಗೊತ್ತಿತ್ತು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರು, ಇವತ್ತು ದೇವರ ಮಕ್ಕಳು ಈ ರುಚಿಯನ್ನು ಅನುಭವಿಸಬೇಕು. ಇದನ್ನು ಅನುಭವಿಸಲಿಲ್ಲ ಅಂದರೆ ಆತ್ಮಿಕ ಜೀವಿತದ ಬೆಳವಣಿಗೆ ಒಂದು ಹಂತ ಅಷ್ಟೇ. ನಾವು ಇನ್ನೊಂದು ಹೈಯರ್ ಲೆವೆಲ್ಗೆ ಬೆಳಿಬೇಕು ಅನ್ನೋದಾದರೆ ಈ ವಾಕ್ಯ ನಮಗೆ ಬೇಕೇ ಬೇಕು. ಈ ವಾಕ್ಯ ಬೇಕು ಅಂದರೆ ಇದರಲ್ಲಿ ನಮಗೆ ಅಭಿರುಚಿ ಉಂಟಾಗಬೇಕು, ಇದರಲ್ಲಿ ಟೇಸ್ಟ್ ಸಿಗಬೇಕು. ಕಡ್ಡಾಯಕ್ಕಾಗಿ ವಾಕ್ಯ ಓದೋರೆಲ್ಲ ಆ ಜೀವಿತ ಅಭಿವೃದ್ಧಿ ಆಗೋದಿಲ್ಲ. ಅನೇಕರಿಗೆ ಅಭ್ಯಾಸ ಏನಂತ ಹೇಳಿದ್ರೆ, ಬೆಳಿಗ್ಗೆ ಇನ್ನೇನು ಡ್ಯೂಟಿಗೆ ಹೊರಡುವಾಗ ಆಗ್ತಾನೆ ಎದ್ದು ಸ್ನಾನ ಮಾಡಿ ಊಟ ಮಾಡಿ ಡ್ಯೂಟಿಗೆ ಹೊರಡೋದು. ಹೊರಡೋಕ್ಕೆ ಮುಂಚೆ ಸ್ತೋತ್ರ ಸ್ತೋತ್ರ ಅಂದ್ಬಿಟ್ಟು ಕ್ಯಾಲೆಂಡ್ರಲ್ಲಿ ಇರುವಂಥ ಒಂದು ವಚನವನ್ನು ಓದ್ಕೊಂಡು ಹೋಗ್ತಾರೆ. ಆ ಒಂದು ವಚನ ಸಾಕಾಗೋದಿಲ್ಲ. ಒಂದು ವಚನ ಸಾಕಾಗ ನಾವು ವಾಕ್ಯದಲ್ಲಿ ಇನ್ನೂ ಅಭಿರುಚಿಯನ್ನು ಹೆಚ್ಚಿಸಿಕೊಂಡು, ಟೇಸ್ಟನ್ನು ಹೆಚ್ಚಿಸಿಕೊಂಡು, ಇನ್ನೂ ಹೆಚ್ಚಾಗಿ ವಾಕ್ಯವನ್ನು ಓದುವುದು, ಧ್ಯಾನ ಮಾಡುವುದಾಗಬೇಕು. ಯಾಕಂದರೆ ಆತ್ಮಿಕ ಜೀವಿತದ ಸ್ಟ್ರೆಂತ್ ಇರೋದೇ ವಾಕ್ಯದಲ್ಲಿ. ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ. ಇದು ಈ ವಾಕ್ಯ ನಮ್ಮ ಆತ್ಮಿಕ ಜೀವಿತಕ್ಕೆ ಸ್ಟ್ರೆಂತ್ ಕೊಡ್ತದೆ, ಬಲ ಕೊಡ್ತದೆ, ಬಿದ್ದು ಹೋಗದ ಹಾಗೆ ನಮ್ಮನ್ನು ಬಲಪಡಿಸಿ ನಿಲ್ಲಿಸ್ತದೆ. ಹಾಲೆಲೂಯ. ಬರೀ ಪ್ರಾರ್ಥನೆಯಲ್ಲಿ ಮಾತ್ರ ಇರುವಂಥವರು ಆ ಬಲೂನಿದ ಹಾಗೆ, ಬಲೂನ್ ಏನಾಗುತ್ತೆ ಹಾಗೇ ಹರಿದು, ಒಂದೊಂದು ಸಾರಿ ಪ್ರಾರ್ಥನೆ ಮಾಡುವಾಗಲ್ಲ ನಮ್ಮ ಇಮೋಷನ್ ಸಹಿತವಾಗಿ ಚೈತನ್ಯಗೊಂಡು ಎಲ್ಲೋ ಆಕಾಶದಲ್ಲಿ ಹಾರಾಡುವ ಹಾಗೆ ಉನ್ನತ ಅನುಭವಗಳನ್ನು ತರ್ತದೆ. ಆದರೆ ಅದು ಸಾಕಾಗಲ್ಲ, ಅದು ಬೇಕು ನಮಗೆ. ನಾವು ಆ ರೀತಿಯಾಗಿ ದೈವ ಸಾನ್ನಿಧ್ಯದಲ್ಲಿ ಇದ್ದು ಉನ್ನತವಾದಂಥ ಅನುಭವಗಳನ್ನ ಹೊಂದ್ಕೊಳ್ಬೇಕು. ಸಮಸ್ಯೆಗಳನ್ನೆಲ್ಲ ಕೆಳಗೆ ನೋಡಬೇಕು. ಅದನ್ನು ದೊಡ್ಡದಾಗಿ ನಾವು ಕಾಣಬಾರ್ದು. ನಾವು ಪ್ರಾರ್ಥನೆ ಇದ್ದಾಗ ಮಾತ್ರವೇ ಸಮಸ್ಯೆಗಳೆಲ್ಲ ಸಣ್ಣದಾಗಿ ಕಾಣುತ್ತೆ. ಆದರೆ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ರೆ ಅದೊಂದು ಬಲೂನ್ ಇದ್ದ ಹಾಗೆ ಚೆನ್ನಾಗಿ ಹಾಗೇ ಹಾರಾಡ ಹೋಗುತ್ತೆ. ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ಸಹ ಟುಸ್ ಅಂತ ಹೋಗ್ಬಿಡ್ತದೆ. ಎಷ್ಟೋ ಜನರ ಜೀವಿತ ನೋಡಿ, ಪ್ರಾರ್ಥನೆಯಲ್ಲಿ ಆ ಊ ಅಂತ ಹೇಳ್ತಾರೆ. ಏನು ಅವ್ರಿಗಿಂತ ಉತ್ಸಾಹ ಯಾರಿಗೂ ಇಲ್ಲ, ಅಷ್ಟೊಂದು ಚೈತನ್ಯ. ಆ ಏನಪ್ಪ ಇಷ್ಟು ಆತ್ಮಿಕ ಆಗಿಬಿಟ್ಟಿದ್ದಾರೆ. ಆಮೇಲೆ ಮೂರೇ ತಿಂಗಳಲ್ಲಿ ಫ್ಲ್ಯಾಟ್ ಆಗಿಬಿಡ್ತಾರೆ. ಯಾಕೆಂದರೆ ಅವರು ವಾಕ್ಯದಲ್ಲಿ ಬೇರೂರಿಲ್ಲ. ವಾಕ್ಯ ಖಂಡಿತವಾಗ್ಲೂ ಬೇಕ್ರಿ. ಅದಕ್ಕೆ ವಾಕ್ಯದಲ್ಲಿ ಅಭಿರುಚಿಯನ್ನು ನಾವು ಉಂಟು ಮಾಡ್ಕೊಳ್ಬೇಕು. ಕೇಳಬೇಕು ಕರ್ತನಿಗೆ, ವಾಕ್ಯದಲ್ಲಿ ನನಗಿನ್ನೂ ರುಚಿಯನ್ನು ಕೊಡು ಸ್ವಾಮಿ. ಕೀರ್ತನೆಗಾರನ್ನು ಹೇಳ್ತಾನಲ್ಲ, ಜೇನಿಗಿಂತ, ಶೋಧಿಸಿದ ಜೇನುತುಪ್ಪಕ್ಕಿಂತ ನನಗೆ ರುಚಿಯಾಗಿದೆ, ಬಂಗಾರಕ್ಕಿಂತ, ಅಪರಂಜಿ ರಾಶಿಗಿಂತ ಅಪೇಕ್ಷಿಸತಕ್ಕದಾಗಿದೆ. ಅಷ್ಟು ಇಂಟ್ರೆಸ್ಟ್ ಬಂದ್ಬಿಡ್ತ ಅವನಿಗೆ. ನಮಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ? ನಮಗೆ ಯಾಕೆ ಆಸಕ್ತಿ ಇಲ್ಲ? ಇವತ್ತು ಕರ್ತನ ಹತ್ರ ಕೇಳಬೇಕು. ಎಲ್ಲ ದೇವ ಜನರಿಗೆ ವಾಕ್ಯದಲ್ಲಿ ಆಸಕ್ತಿ ಕೊಡಪ್ಪ. ವಾಕ್ಯವನ್ನು ಗಂಟೆಗಟ್ಟಲೆ ಓದಬೇಕು, ಧ್ಯಾನ ಮಾಡಬೇಕು. ಹಾಲೆಲೂಯ. ಕೀರ್ತನೆಗಾರನ ಒಂದನೇ ಕೀರ್ತನೆಯಲ್ಲೇ ಹೇಳ್ತಾನೆ, ಎರಡನೇ ವಚನದಿಂದ. ಒಂದನೇ ಕೀರ್ತನೆ ಎರಡನೇ ವಚನದಲ್ಲಿ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ರುಚಿ ಇಲ್ಲ ಅಂದ್ರೆ ಆನಂದ ಪಡಕ್ಕಾಗುತ್ತಾ? ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಹಗಲು ಇರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಹಾಲೆಲು. ಯಾಕಂದ್ರೆ ಸ್ಪಿರಿಚುವಲ್ ಸ್ಟ್ರೆಂತ್ ಇರೋದೇ ವಾಕ್ಯದಲ್ಲಿ. ಈ ವಾಕ್ಯದಲ್ಲಿ ಇರುವವ್ರು ನೋಡಿ, ಎಷ್ಟು ಕಷ್ಟ ಬಂದರು, ಎಷ್ಟು ಹೋರಾಟ ಬಂದರು, ಅಪಮಾನ, ನಿಂದನೆ ಏನೇ ಬಂದರೂ ಅವ್ರನ್ನ ಕೆಳಗೆ ಬೀಳ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯದಲ್ಲಿ ಇಂತಹ ಅಭಿರುಚಿ,
ಕೀರ್ತನೆಗಾರ ಒಂದನೇ ಕೀರ್ತನೆ ಹೇಳುವ ಹಾಗೆ ಹಗಲಿರುಳು ಧ್ಯಾನಿಸುವಷ್ಟರ ಮಟ್ಟಿಗೆ ಅಂದು ಆನಂದ ಪಡುವವನಾಗಿ ಒತ್ತಾಯಕ್ಕಾಗಲ್ಲ, ಕಡ್ಡಾಯಕ್ಕಾಗಲ್ಲ. ಅಯ್ಯೋ ಎರಡು ಅಧ್ಯಾಯ ಓದಕ್ಕೆ ಹೇಳ್ತಾರಲ್ಲಪ್ಪ, ಅಯ್ಯೋ ಬೈಬಲ್ ಓದಕ್ಕೆ ಹೇಳ್ತಾರಲ್ಲ, ಒಂದು ವಚನ ಎರಡು ವಚನ ಓದ್ಕೊಂಡು ಜೀವಿಸೋರೆಲ್ಲ ನಿಮಗೆ ಭವಿಷ್ಯನೇ ಇಲ್ಲ, ಸ್ಪಿರಿಚುವಲ್ ಭವಿಷ್ಯನೇ ಇಲ್ಲ. ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ್ರಿ, ನೀವು ಆತ್ಮಿಕವಾಗಿ ಮುಂದುವರಿಯೋಕ್ಕಾಗಲ್ಲ. ಒಂದು ವಚನ ಕ್ಯಾಲೆಂಡ್ರಲ್ಲಿರೋ ಒಂದು ವಚನ ಓದ್ಕೊಂಡು ನೀವು ಕಾಲ ಕಳೀತಾ ಇದ್ದರೆ ನಿಮಗೆ ಆತ್ಮಿಕ ಭವಿಷ್ಯನೇ ಇಲ್ಲ. ಯಾಕಂದರೆ ಬರುವ ದಿನಗಳು ಕಠಿಣ ದಿನಗಳು, ಹೋರಾಟ ದಿನಗಳು, ಸಮಸ್ಯೆ ದಿನಗಳು. ನಾವು ದಾಟಿ ಹೋಗಬೇಕಂದ್ರೆ ನಾವು ಗಟ್ಟಿ ಆಹಾರ ತಗೊಳ್ಬೇಕು. ಹಾಲೆಲೂಯ, ದೇವರನಾಮಕ್ಕೆ ಸ್ತೋತ್ರವಾಗಿ ವಾಕ್ಯವನ್ನು ಎಷ್ಟು ಮ್ಯಾಕ್ಸಿಮಮ್ ತಗೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ತಗೊಳ್ಬೇಕು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೆಲವು ಸಮಯಗಳಲ್ಲಿ ತಾಯಂದರು ಪ್ರಾರ್ಥನೆ ಮಾಡಿಸ್ರೆ ಮಗು ಹಾಲು ಕುಡಿಯೋದೇ ಇಲ್ಲ, ಪ್ರಾರ್ಥನೆ ಮಾಡಿ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ, ಹಾಲು ಉಳಿತದಲ್ಲ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಮಗು ಆಹಾರನೇ ತಿನ್ನೋದಿಲ್ಲ, ಚೆನ್ನಾಗಿ ಊಟನೇ ಮಾಡಲ್ಲ ಡಾಕ್ಟರ್. ಊಟ ಉಳಿತದಲ್ಲ, ಯಾಕೆ ನೀವು ಕಷ್ಟಪಡ್ತೀರಿ? ಅವ್ನು ತಿಂದಿದ್ರೆ ಪರವಾಗಿಲ್ಲ, ಊಟ ಉಳಿತದೆ ಇರ್ಬೋದಲ್ಲ, ಯಾಕೆ ಟ್ರೀಟ್ಮೆಂಟ್ ಕೊಟ್ಟು ಅವನು ಊಟ ಮಾಡಿಸ್ತೀರಿ? ಊಟ ಆಹಾರ ದೇಹಕ್ಕೆ ಅವಶ್ಯ, ಆಹಾರ ಇಲ್ಲಾಂದರೆ ಬೆಳೀಲಿಕ್ಕಾಗಲ್ಲ. ಅದೇ ರೀತಿ ಆತ್ಮಿಕ ಜೀವಿತದಲ್ಲೂ ಸಹ ನಿಮಗೇನಾದರೂ ವಾಕ್ಯದಲ್ಲಿ ಆಸಕ್ತಿ ಕುಂಠಿತಾಯಿತು ಅಂತ ಹೇಳಿದ್ರೆ ನಿಮ್ಮ ಆತ್ಮಿಕ ಜೀವಿತವನ್ನೇ ನೀವು ಕೆಳಗಿಳಿಸ್ತಾ ಇದ್ದೀರಿ ಅಂತ ಅರ್ಥ. ಆತ್ಮಿಕ ಜೀವಿತ ಮುಂದೆ ಹೋಗಬೇಕಂತ ಹೇಳಿದ್ರೆ ಈ ವಾಕ್ಯದ ಹಾಲು, ವಾಕ್ಯದ ಆಹಾರ ಅವಶ್ಯ. ಅದಕ್ಕೆ ಪೇತ್ರನ ಹೇಳ್ತಾನೆ, ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಹಸುಗೂಸುಗಳಂತೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅಂತ ಹೇಳ್ತಾನೆ. ಸೊ ನಾವು ಕೇಳೋಣ, ಇದರಲ್ಲಿ ಅಭಿರುಚಿ ಹೆಚ್ಚಾಗಬೇಕು ಸ್ವಾಮಿ, ಇದರಲ್ಲಿ ಟೇಸ್ಟ್ ಹೆಚ್ಚಾಗಬೇಕು, ಇದರಲ್ಲಿ ಆಸಕ್ತಿ ಹೆಚ್ಚಾಗಬೇಕು. ಹಾಲೆಲೂಯ. ಯಾಕಂದರೆ ಈ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಧನ್ಯನು. ಆ ರೀತಿ ಧ್ಯಾನ ಮಾಡುವುದಾದರೆ ಅವನು ಯಾವ ಬರಗಾಲದಲ್ಲೂ ಕೂಡ ಅವನಿಗೆ ಅವನ ಜೀವಿತದಲ್ಲಿ ಯಾವ ಕಡಿಮೆ ಆಗೋದಿಲ್ಲ. ಬರಗಾಲ ಅಂತ ಹೇಳಿದ್ರೆ ಆತ್ಮಿಕವಾಗಿ ಉಂಟಾಗುವಂಥ ಹೋರಾಟ, ಕಷ್ಟ, ಸಂಕಟಗಳು. ವಾಕ್ಯ ಮುಂದುವರಿಸಿ ಹೇಳ್ತದೆ ಒಂದನೇ ಕೀರ್ತನೆಯಲ್ಲೇ, ಅವನು ನದಿಯ ದಡದ ಮರದಲ್ಲಿರುವ, ನದಿಯ ದಡದಲ್ಲಿರುವಂಥ ಮರದ ಹಾಗಿರ್ತಾನಂತೆ. ಯಾರು ವಾಕ್ಯದಲ್ಲಿ ಆನಂದ ಪಡುವವನಾಗಿ ಸಾಗುವವನು ನದಿಯ ದಡದ ಮರದ ಹಾಗಿರುವನು. ಅದಕ್ಕೆ ಹಾಡಾಡ್ತೀವಿ, ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ, ಸೋತು ಹೋಗಲಾರೆ ಸಫಲನಾಗಿರುವೆ, ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡುವೋ ಮಗನೇ, ಕಿವಿಗೊಡುವೋ ಮಗಳೇ. ಹಲ್ಲೆಲೂಯಾ. ನದಿಯ ದಡದ ಮರದಂತಿರು, ಹೇಗೆ ಹೇಗಿದೆಯಂತೆ ನದಿಯ ದಡದಲ್ಲಿರುವ ಮರ ಹೇಗಿರ್ತದೆ? ನದಿಯ ದಡದಲ್ಲಿರುವಂಥ ಮರ. ಒಂದು ಸಾರಿ ಒಂದು ಕಡು ಬೇಸಿಗೆ ನಾನು ಏಕಾಂತವಾಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಎಲ್ಲ ಹೋಗೋಣ ಅಂತ ಹೇಳಿ ಒಂದು ಹೋದೆ. ಕಾವೇರಿ ನದಿ ದಡದಲ್ಲಿ ಒಂದು ಮರಗಳೆಲ್ಲ ಒಣಗಿ ಹೋಗಿತ್ತು. ಒಂದು ಮುಂಡಗಳ್ಳಿ ಮರ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಒಂದು ಮರ. ಆ ಚಿಕ್ಕ ಮರ ಇಷ್ಟು ಪೊದೆ ಥರ ಇದೆ, ಅದರ ಅಡೀಲಿ ಒಂದು ಜಾಗ ಮಾಡಿ ನಾನು ಕುಳಿತುಕೊಂಡೆ, ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾನೊಂದು ಹೈ ಪ್ಲೇಸಲ್ಲಿದ್ದೆ, ಡೌನಲ್ಲಿ ಕಾವೇರಿ ಹೊಳೆ ಹರಿತಾ ಇತ್ತು. ನೋಡಿದ್ರೆ ಎಲ್ಲ ಒಣಗಿ ಹೋಗಿದೆ, ಆ ಕಾವೇರಿ ದಡದಲ್ಲಿ ಮಾತ್ರ ಎರಡು ಸೈಡ್ನಲ್ಲೂ ಹಾಗೇ ಹಸಿರಾಗಿ ಕಾಣುತ್ತೆ. ಸಡನ್ನಾಗಿ ಈ ವಾಕ್ಯ ನೆನಪು ಬಂದುಬಿಡ್ತು, ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ, ಸೋತು ಹೋಗಲಾರೆ ಸಫಲನಾಗಿರುವೆ. ರಾಗ ಬಂದುಬಿಡ್ತು ತಕ್ಷಣ ಬರ್ಕೊಂಡೆ ಈ ಹಾಡನ್ನು. ಹಾಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ವಾಕ್ಯದಲ್ಲಿ ಇರುವವನು ಆ ಹಚ್ಚ ಹಸಿರಿನ ಮರಗಳ ಹಾಗಿರ್ತಾನೆ. ಬೇರೆ ಎಲ್ಲ ಒಣಗಿ ಹೋಗಿದೆ, ಬೇರೆ ಯಾರು ಬೇಕಾದರೂ ಆತ್ಮಿಕವಾಗಿ ಕುಗ್ಗಿ ಹೋಗ್ಬೋದು, ಆದರೆ ವಾಕ್ಯದಲ್ಲಿರುವ ದೇವರ ಮಗನು ಮಗಳು ಕುಗ್ಗಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಈ ವಾಕ್ಯ ಅಷ್ಟು ವಿಶೇಷವಾಗಿದೆ, ಅದಕ್ಕೆ ಇದರಲ್ಲಿ ನಾವು ಆಸಕ್ತಿಯನ್ನು, ಅಭಿರುಚಿಯನ್ನು ಹೆಚ್ಚಿಸ್ಕೋಬೇಕು.
ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಮಕ್ಕಳು ಆಹಾರ ತಿನ್ನೋದಿಲ್ಲ, ಚಿಕ್ಕ ಮಕ್ಕಳು. ಆ ಮಕ್ಕಳಿಗೆ ಕಾಗೆ ತೋರಿಸಿ, ಆ ಮರ ತೋರಿಸಿ, ಅದನ್ನು ತೋರಿಸಿ, ಇದನ್ನು ತೋರಿಸಿ, ಬೈಕ್ ತೋರಿಸಿ, ಕಾರ್ ತೋರಿಸಿ, ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀರಲ್ಲ. ಯಾಕೆ ತಿನ್ನಿಸ್ತೀರಿ? ತಿನ್ನಿಸ್ಲಿಲ್ಲ ಅಂದರೆ ಅವನು ಬೆಳೆಯೋದಿಲ್ಲ. ವಾಕ್ಯ ಇಲ್ಲ ಅಂದರೆ ನಾವು ಬೆಳೆಯಲ್ಲ ರೀ. ಹೇಗಾದರೂ ಇದರಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಕೋಬೇಕು. ನಾವು ಕರ್ತನ ಹತ್ರ ಕೇಳಬೇಕು, ನನಗಿದರಲ್ಲಿ ಆಸಕ್ತಿ ಕೊಡಪ್ಪ, ಅಭಿರುಚಿಯನ್ನು ಕೊಡು ಸ್ವಾಮಿ, ಈ ರುಚಿಯನ್ನು ನನಗೆ ಕೊಡು ಸ್ವಾಮಿ, ಈ ವಾಕ್ಯದಲ್ಲಿರುವ ಮಹತ್ವಗಳನ್ನು ಕಾಣಲಿಕ್ಕೆ ನನ್ನ ಕಣ್ಣುಗಳನ್ನು ತೆರೆ. ಕೀರ್ತನೆಗಾರನ್ನು ಹೇಳ್ತಾನಲ್ಲ, ನಿನ್ನ ಮಹತ್ವಗಳನ್ನು, ವಾಕ್ಯದ ಮಹತ್ವಗಳನ್ನು ತೆರೀಲಿಕ್ಕೆ ನನ್ನ ಕಣ್ಣುಗಳನ್ನೇ ತೆರೆಯಪ್ಪ. ನಾವು ಕೇಳೋಣ, ವಾಕ್ಯದ ಗೂಢಾರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ನನ್ನ ಕಣ್ಣುಗಳನ್ನು ತೆರೆ. ನಾನು ಇನ್ನೂ ವಾಕ್ಯ ಓದಬೇಕು, ವಾಕ್ಯ ಓದಬೇಕು, ವಾಕ್ಯ ಓದಬೇಕು, ಈ ತವಕದಲ್ಲಿ ಮುಂದುವರಿಬೇಕು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಿ. ನದಿಯ ದಡದ ಮರ ಅದು ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ. ಒಂದು ಕಡೆ ಒಣಗಿದ ಎಲೆ ಬೀಳ್ತಾ ಇದ್ದರೆ ಇನ್ನೊಂದು ಕಡೆ ಚಿಗುರು ಬರ್ತಾ ಇರ್ತದೆ. ಹೋರಾಟಗಳು ಬರ್ತದೆ ಹೋಗ್ತದೆ, ಚಿಗುರು ಮಾತ್ರ ಚಿಗುರ್ತಾ ಇರ್ತದೆ, ಅಭಿವೃದ್ಧಿ ಮಾತ್ರ ಸಾಕ್ತಾ ಇರ್ತದೆ. ಹಾಲೆಲೂಯ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗ್ತದೆ ಅಂತ ವಾಕ್ಯ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಈ ವಾಕ್ಯದಲ್ಲಿ ನಮಗೆ ಅಭಿರುಚಿಯನ್ನು ಕೇಳೋಣ. ಯಹೋವನು ಸರ್ವೋತ್ತಮನೆಂಬುದನ್ನು ಅನುಭವದಿಂದ ಸವಿದು ನೋಡ್ರಿ. ಆತನ ವಾಕ್ಯದಲ್ಲಿ ಎಷ್ಟು ಉಪಕಾರ ಇದೆ ಎಂಬುದನ್ನು ಅನುಭವದಿಂದ ಸವಿದು ನೋಡ್ರಿ. ಇದನ್ನು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಇದನ್ನು ಅನುಭವದಿಂದ ಸವಿದು ನೋಡ್ರಿ. ಪ್ರಾಕ್ಟಿಕಲಾಗಿಯೇ ಒಂದು 1 ಅವರ್ ನೀವು ಈ ವಾಕ್ಯವನ್ನು ಓದಿದ್ರೆ ನಿಮ್ಮ ಅಂತರ್ಯದಲ್ಲಿರುವಂಥ ಸ್ಪಿರಿಚುವಲ್ ಸ್ಟ್ರೆಂಥನ್ನು ಸ್ವಲ್ಪ ನೀವು ತೂಕ ಹಾಕಿ ನೋಡ್ರಿ. ಡಲ್ಲಾಗಿ ಆತ್ಮಿಕವಾಗಿ ಪ್ರಾರ್ಥನೆ ಮಾಡಲಿಕ್ಕೂ ಮನಸ್ಸಿಲ್ಲ, ಏನೋ ಒಂಥರ ಡ್ರೈ ಆಗಿದೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ, ಎಲ್ಲಾದರೂ ಏಕಾಂತವಾಗಿ ಕೂತ್ಕೊಂಡು ಒಂದು 1 ಅವರ್ 2 ಅವರ್ ಈ ವಾಕ್ಯವನ್ನು ಓದಿ. ಒಂದು ಟೂ ಅವರ್ ಈ ವಾಕ್ಯವನ್ನು ಕಂಟಿನ್ಯೂಸ್ ಆಗಿ ಓದಿ. ಆಮೇಲೆ ನಿಮ್ಮ ಅಂತರ್ಯದಲ್ಲಿ ಉಂಟಾಗುವ ಆ ಸ್ಪಿರಿಚುವಲ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಅನ್ನೋದನ್ನು ಸ್ವಲ್ಪ ನೀವು ಚೆಕ್ ಮಾಡಿ ನೋಡಿ. ನಿಮ್ಗೆ ಎಷ್ಟು ಆತ್ಮಿಕವಾಗಿ ಉತ್ಸಾಹ, ಹುಮ್ಮಸ್ಸು, ಚೈತನ್ಯ, ಆ ಒಂದು ರೀತಿ ಮನರಮ್ಯವಾದ ವಾತಾವರಣ ಉಂಟಾಗುತ್ತೆ ಅಂತ ನೋಡಿ. ಯಾಕಂದರೆ ಈ ವಾಕ್ಯದಲ್ಲಿ ಜೀವ ಇದೆ. ಅದಕ್ಕೆ ಒಬ್ಬರು ಸೇವಕರು ಹೇಳಿದರು, ಬುಕ್ಸ್ ಗಿವ್ ಇನ್ಫಾರ್ಮೇಷನ್ ಬಟ್ ಬೈಬಲ್ ಗಿವ್ಸ್ ಟ್ರಾನ್ಸ್ಫಾರ್ಮೇಷನ್. ಇದನ್ನು ನಮ್ಮನ್ನು ರೂಪಾಂತರಗೊಳಿಸುವಂತಹ, ಚೈತನ್ಯಗೊಳಿಸುವಂತಹ ಎನರ್ಜಿ ಈ ವಾಕ್ಯಕ್ಕಿದೆ. ಇದರ ರುಚಿಯನ್ನು ನಾವು ಅನುಭವದಿಂದ ತಿಳ್ಕೊಳ್ಬೇಕು. ಹಾಲೆ ಕಾಟಾಚಾರಕ್ಕಾಗಿ ಓದೋದೆಲ್ಲ ನಿಂತೋಗ್ಬಿಡ್ಬೇಕು. ಒಂದು ವಚನ ಎರಡು ವಚನ ಓದ್ಕೊಂಡಿರೋದೆಲ್ಲ ಉಪ್ಪಿನಕಾಯಿ ನಕ್ಕದಂಗೆ, ಉಪ್ಪಿನಕಾಯಿ ಹೊಟ್ಟೆ ತುಂಬ ತಿನ್ನಲ್ಲ, ಒಂಚೂರು ನಕ್ಕೋಬಿಡ್ತೀವಿ. ಆ ರೀತಿಯಾಗಿ ಇಟ್ಕೋಬಾರ್ದು ವಾಕ್ಯವನ್ನು. ಇದನ್ನು ಹೊಟ್ಟೆ ತುಂಬ ಉಣ್ಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಅದಕ್ಕೆ ನಮಗೆ ಟೇಸ್ಟ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹೋಗ್ತದೆ. ಆಸಕ್ತಿಯಿಂದ, ಚೈತನ್ಯದಿಂದ ಓದಲಿಕ್ಕೆ ನಮಗೆ ಇದರಲ್ಲಿ ಟೇಸ್ಟ್ ಕೊಡಪ್ಪ ಅಂತ ನಾವು ಕೇಳುವ. ಈ ವಾಕ್ಯ ಎಷ್ಟು ವಿಶೇಷ, ನನ್ನ ಕರ್ತನ ಪ್ರೀತಿ ಎಷ್ಟು ವಿಶೇಷ, ಅದೇ ಸಮಯದಲ್ಲಿ ಆತನ ವಾಕ್ಯ ಎಷ್ಟು ವಿಶೇಷ, ಎಷ್ಟು ಉನ್ನತವಾದಂತ ಹೇಳಿ ಅನುಭವದಿಂದ ಸವಿದು ನೋಡಲಿಕ್ಕೆ ನನಗೂ ಕೃಪೆ ಕೊಡಪ್ಪ ಅಂತ ಕೇಳುವ. ಹಾಲೆಲು. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ವಾಕ್ಯದಲ್ಲಿ ಇದುವರೆಗೆ ಇದ್ದದಕ್ಕಿಂತ ಇನ್ನೂ ಹೆಚ್ಚಿನ ಪ್ರೀತಿ, ಆಸಕ್ತಿ ನನಗೆ ಉಂಟಾಗಲಿ, ಅಭಿರುಚಿ ಉಂಟಾಗಲಿ. ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್. ನನಗುಂಟಾಗಲಿ, ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಉಂಟಾಗಲಿ ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್. ಒಂದು ಅಧ್ಯಾಯ 2 ಅಧ್ಯಾಯದಲ್ಲಿ ಇರಬಾರ್ದಪ್ಪ, ಗಂಟೆಗಟ್ಟಲೆ ವಾಕ್ಯ ಓದುವಂತಹ ಆಸಕ್ತಿ, ದಾಹ ಒಳಗಿಂದ ಉಂಟಾಗಬೇಕು ಸ್ವಾಮಿ. ಅಂತಹ ರುಚಿ ಈ ವಾಕ್ಯದಲ್ಲಿ ಸಿಗಬೇಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿನ ಟೇಸ್ಟ್ ಕರ್ತನೆ ನಮಗೆ ಗೊತ್ತಾಗಬೇಕು ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್. ಕರ್ತನೆ ವಾಕ್ಯ ಒಳಗೆ ಹೋದರೆ ಇದು ಎಂತಹ ಕಾರ್ಯಗಳನ್ನು ಮಾಡ್ತದೆ, ಈ ವಾಕ್ಯ ಎಷ್ಟು ಚೈತನ್ಯವನ್ನು, ಬಲವನ್ನು, ಪ್ರೋತ್ಸಾಹವನ್ನು ನಮ್ಮೊಳಗೆ ಉಂಟು ಮಾಡ್ತದೆ ಎಂಬುದನ್ನು ಅನುಭವದಿಂದ ನಿನ್ನ ಮಕ್ಕಳು ತಿಳ್ಕೊಳ್ಳಿ ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್. ಬರೀ ವಾಕ್ಯ ಕೇಳಿಸ್ಕೊಳ್ಳೋದು ಅಷ್ಟರಲ್ಲೇ ಇದು ಬಿಡದೆ, ವಾಕ್ಯವನ್ನು ಓದಿ ಧ್ಯಾನ ಮಾಡುವ, ಕೈಗೊಂಡು ನಡೆಯುವ ಹಂತಕ್ಕೆ ನೀನು ನಡೆಸು ಸ್ವಾಮಿ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಿನ್ನ ವಾಕ್ಯ ಇವತ್ತಿಗೂ ಜೀವ ವಾಕ್ಯ, ಇವತ್ತಿಗೂ ಕೂಡ ಕರ್ತನೆ ನಮ್ಮ ಜೊತೆ ಮಾತನಾಡುವ ವಾಕ್ಯ, ನಮಗೆ ಆ ಮಾರ್ಗ ತೋರುವಂಥ ವಾಕ್ಯ ಕರ್ತನೇ ಸ್ತೋತ್ರ, ನಮಗೆ ದಾರಿ ತೋರಿಸುವ ವಾಕ್ಯ ಸ್ವಾಮಿ, ಥ್ಯಾಂಕ್ ಯು. ಒಬ್ಬೊಬ್ಬರಿಗೆ ಅನುಭವಕ್ಕೆ ಬರಲಿಯಪ್ಪ ಈ ವಾಕ್ಯದ ಕರ್ತನೆ ಮಹತ್ವಗಳು, ಮಹತ್ವಗಳ ಅನುಭವ ಬರಲಿ ಸ್ವಾಮಿ. ಹಾಲೆಲೂಯ. ವಾಕ್ಯದ ಮಹತ್ವಗಳನ್ನೆಲ್ಲ ರುಚಿ ನೋಡಲಿಕ್ಕೆ, ವಾಕ್ಯದಲ್ಲಿರುವಂಥ ವಿಶೇಷತೆಗಳನ್ನೆಲ್ಲ ಅನುಭವಿಸಲಿಕ್ಕೆ
ಕರ್ತನೆ ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ, ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡು. ನಮ್ಮೊಂದಿಗೆ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲರಿಗೂ ಕೂಡ ವಾಕ್ಯದ ರುಚಿಯನ್ನು ಕೊಡು ಸ್ವಾಮಿ. ಇದುವರೆಗೆ ಯಾರಿಗೆಲ್ಲ ಈ ರುಚಿ ಗೊತ್ತಿಲ್ವೋ, ಇದರ ಮಹತ್ವವನ್ನು ಯಾರೆಲ್ಲ ಇನ್ನು ತಿಳಿದಿಲ್ವೋ, ಅವರೆಲ್ಲರಿಗೂ ಕೊಡಪ್ಪ. ಒಂದು ಕಾಲದಲ್ಲಿ ನಮಗೂ ಗೊತ್ತಿರಲಿಲ್ಲ, ಆದರೆ ನೀವು ಆ ಕೃಪೆ ನಮ್ಗೆ ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ಇವತ್ತೆಲ್ಲರಿಗೂ ಕೂಡ ಈ ಕೃಪೆಯನ್ನು ಕೊಡು ಸ್ವಾಮಿ. ವಾಕ್ಯದ ರುಚಿಯನ್ನು ಕೊಡಪ್ಪ, ವಾಕ್ಯದಲ್ಲಿ ಆಸಕ್ತಿಯನ್ನು ಕೊಡಪ್ಪ, ವಾಕ್ಯದಲ್ಲಿ ಇನ್ನೂ ಡೀಪರ್ ಲೆವೆಲ್ಗೆ ತಗೊಂಡೋಗು ಸ್ವಾಮಿ. ಇನ್ನೂ ಆಳವಾದ ಅನುಭವಕ್ಕೆ ತಗೊಂಡೋಗಪ್ಪ, ವಾಕ್ಯದ ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ಆಳಕ್ಕೆ ತಗೊಂಡೋಗು ಡ್ಯಾಡಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ, ನಮ್ಮನ್ನು ಒಪ್ಪಿಸುತ್ತೇವೆ, ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರನ್ನೂ ಒಪ್ಪಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಅವತ್ತು ಕೀರ್ತನೆಗಾರನು ಎಷ್ಟು ಅನುಭವದಿಂದ ಹೇಳ್ತಾನೆ, ಜೇನಿನ ಶೋಧಿಸಲ್ಪಟ್ಟ ಜೇನಿಗಿಂತ, ಜೇನುಗೂಡಿಂದ ಜಸ್ಟ್ ಹರಿಯುವಂತಹ ಸಿಹಿ ಜೇನಿಗಿಂತ ಅದು ಮಧುರವಾಗಿದೆ ಅಂತ ಹೇಳ್ತಾನಲ್ಲ. ಹೌದು ಕರ್ತನೆ, ಬಂಗಾರಕ್ಕಿಂತಲೂ, ಆಪರಂಜಿ ರಾಶಿಗಿಂತಲೂ ಈ ವಾಕ್ಯ ನನಗೆ ವಿಶೇಷ ಅಂತ ಹೇಳ್ತಾರೆ. ಅದು ಹೆಂಗೆ ವಿಶೇಷ ಕಂಡಿದ್ದಾನೆ ಸ್ವಾಮಿ? ನಮಗೂ ಆ ವಿಶೇಷತೆಯನ್ನು ಕಾಣಲಿಕ್ಕೆ, ಅನುಭವಪೂರ್ವಕವಾಗಿ ನಾವು ಕೂಡ ರುಚಿ ನೋಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ಮ ಅನುಭವ ಅದಾಗಬೇಕು ಸ್ವಾಮಿ. ಓ, ವಾಕ್ಯದಲ್ಲಿ ಇಂತಹ ಎನರ್ಜಿ ಇದೆ, ಇಂತಹ ಸ್ಟ್ರೆಂತ್ ಇದೆ, ನಮ್ಮನ್ನು ಈ ರೀತಿಯಾಗಿ ವಾಕ್ಯ ಬಲಪಡಿಸುತ್ತೆ, ಈ ರೀತಿಯಾಗಿ ವಾಕ್ಯ ನಮಗೆ ದಾರಿ ತೋರಿಸುತ್ತೆ. ಒಬ್ಬೊಬ್ಬರ ಅನುಭವಕ್ಕೆ ಇದು ಬರಲಿ ಸ್ವಾಮಿ, ಒಬ್ಬೊಬ್ಬರ ಅನುಭವಕ್ಕೆ ಇದು ಬರಲಿ. ಥ್ಯಾಂಕ್ ಯು ಜೀಸಸ್. ನೀನು ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಅತಿಶಯವಾಗಿ ನಡೆಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಕರ್ತನೆ, ವಿಶೇಷವಾಗಿ ಈ ಹೊತ್ತು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ, ಆರೋಗ್ಯ ಕೊಡು ಸ್ವಾಮಿ. ಯಾವ್ಯಾವ ವಿಷಯಗಳಲ್ಲಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದಾರೋ ಪ್ರತಿಯೊಂದನ್ನು ಕೂಡ ಒದಗಿಸಿಕೊಟ್ಟು ಆಶೀರ್ವಾದದೆಡೆಗೆ ನಡೆಸು ಸ್ವಾಮಿ. ಥ್ಯಾಂಕ್ ಯು. ಈ ದಿನವಿಡೀ ನಿನ್ನ ಸಾನ್ನಿಧ್ಯವನ್ನು ಸವಿಯುವಂತೆ ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಹೆಚ್ಚಾಗಿ ಓದಲಿಕ್ಕೆ ಅವಕಾಶ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ದಿನಕ್ಕೆ ಬೇಕಾದ ಸೇಫ್ಟಿ ಸೆಕ್ಯೂರಿಟಿಯನ್ನು ಒಬ್ಬೊಬ್ಬರಿಗೂ ನೀನು ಒದಗಿಸ್ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ವಿಶೇಷ ಸಾನ್ನಿಧ್ಯ ನಮ್ಮೊಬ್ಬೊಬ್ಬರನ್ನು ಆವರಿಸಿ ನಡೆಸಲಿ ಸ್ವಾಮಿ. ಥ್ಯಾಂಕ್ ಯು. ಈ ದಿನ ಕರ್ತನೆ ರಕ್ಷಣೆ, ಈ ದಿನ ರಕ್ಷಣೆಯ ದಿನ, ಸಂರಕ್ಷಣೆಯ ದಿನ ಎಂಬುದಾಗಿ ನಾವು ಘೋಷಿಸುತ್ತೇವೆ. ಈ ದಿನ ನಿನ್ನ ವಾಕ್ಯದಲ್ಲಿ ನಾವು ಹೆಚ್ಚು ಸಮಯ ಕಳೆಯುವಂಥ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ಕರ್ತನೆ ನಮಗೆ, ಕರ್ತನೆ ನಿನ್ನ ಕೃಪೆಯನ್ನು ಸವಿಯುವಂತಹ ದಿನ, ದೈವ ಸಾನ್ನಿಧ್ಯವನ್ನು, ಪವಿತ್ರಾತ್ಮನ ಒಂದು ಬಾಂಧವ್ಯವನ್ನು ಸವಿಯುವಂತಹ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ಎಲ್ಲ ವಿಷಯಗಳಲ್ಲಿ ಜಯವನ್ನು ಹೊಂದಿಕೊಳ್ಳುವಂತಹ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಹಾಲೆಲೂಯಾ. ಈ ದಿನ ಆರೋಗ್ಯವಾಗಿರುವ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.